ಬೆಟ್ಟ ಹೊಸಕೆರೆ ಏರಿಯಾ ರಂಧ್ರ ಬಿದ್ದು ನೀರು ಪೋಲು, ನೀರು ನಿಲ್ಲಿಸಲು ಅಧಿಕಾರಿಗಳ ಹರಸಾಹಸ. ನೆಡುಗಲು ಹೋಬಳಿಯ ಮುಗ್ದಾಳ ಬೆಟ್ಟ ಗ್ರಾಮದ ಹೊಸಕೆರೆಯ ಏರಿಯಾದಲ್ಲಿ ರಂಧ್ರವಾಗಿ ನೀರು ಯಥೇಚ್ಛವಾಗಿ ಪೋಲಾಗುತ್ತಿರುವುದರಿಂದ ನಿಲ್ಲಿಸಲು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ತಾಲೂಕಾ ಆಡಳಿತದ ವತಿಯಿಂದ ನೀರು ಪೋಲಾಗುತ್ತಿರುವ ರಂಧ್ರಕ್ಕೆ ಚೀಲಗಳಲ್ಲಿ ಮಣ್ಣು ತುಂಬಿ ನಿಲ್ಲಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಈ ಪ್ರಯತ್ನದಿಂದ ಕೆರೆಯ ಏರಿ ಒಡೆದು ಕೆರೆಯ ನೀರು ಸಂಪೂರ್ಣ ಖಾಲಿಯಾಗುವ ಸಂದರ್ಭವಿತ್ತು. ಇಲಾಖೆ ಅಧಿಕಾರಿಗಳು ಎಚ್ಚೆತ್ತಿದ್ದರಿಂದ ಕೆರೆಯಲ್ಲಿನ ನೀರು ಕೇವಲ ಅರ್ಧ ಅಡಿಯಷ್ಟು ಮಾತ್ರ ರಂಧ್ರದ ಮೂಲಕ ಪೋಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಣ್ಣು ತುಂಬಿದ ಚೀಲಗಳಿಂದ ಕೆರೆಯ ನೀರು ಪೋಲಾಗದಂತೆ ರಕ್ಷಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಕೆರೆಯ ಸಮಗ್ರ ಅಭಿವೃದ್ಧಿಗೆ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಕೆರೆಯ ಏರಿಯಾ ಮೇಲೆ ನೀರು ಪೋಲಾಗುತ್ತಿರುವ ರಕ್ಷಣೆ ಕೆಲಸ ಮಾಡಿಸಲು ಹಗಲು ರಾತ್ರಿ ಕೆಲಸ ಮಾಡುತ್ತಿರುವ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಕೃತಜ್ಞತೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವರದರಾಜು, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಮಧುಗಿರಿ ವಿಭಾಗದ ಇಇಇ ಹನುಮಂತ್ ರಾಯಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ಜಿಲ್ಲಾ ಪಂಚಾಯಿತಿ ಎಇಇ ಸುರೇಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್, ಕಾರ್ಯದರ್ಶಿ ಪರಮೇಶ್, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು. ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.